ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ ಪಾಲಿಮನ್ ಯುವರ್ ಹೋಮ್ ಫಾರ್ ಸೈನ್ಸ್ ಅಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಇಂದಿನ ಈ ವಿಡಿಯೋ ದ್ವಿತೀಯ ಪರೀಕ್ಷೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಒಂದು ಗುಡ್ ನ್ಯೂಸ್. ಅಂದ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಆನ್ಲೈನ್ನಲ್ಲಿ ಕೆಸಿಟಿ ಅಂದ್ರೆ ಕರ್ನಾಟಕ ಸೆಂಟ್ರಲ್ ಲಿಟ್ರಿ ಟೆಸ್ಟ್ ಅನ್ನ ಅಂದ್ರೆ ಸಿಇಟಿ ಎಕ್ಸಾಮ್ ಅನ್ನ ಬಿಡಲಾಗಿದೆ. ಇದು ಆನ್ಲೈನ್ನಲ್ಲಿ ಆಲ್ರೆಡಿ ಬಂದಿದೆ. ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಅದರ ಸ್ಟಾರ್ಟಿಂಗ್ ಡೇಟ್, ಎಂಡಿಂಗ್ ಡೇಟ್, ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಎಕ್ಸಾಮಿನೇಷನ್ ಡೇಟ್ ಮತ್ತು ಅದರ್ ಡೀಟೇಲ್ಸ್ ಎಲ್ಲ ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಹಾಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಆದಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಎಲ್ಲ ಲೈಕ್ ಮಾಡಿ. ಸ್ನೇಹಿತರೆ, ಈ ಒಂದು ಕರ್ನಾಟಕ ಸೆಂಟ್ರಲ್ ಎಲಿಜಿಬಿಲಿಟಿ ಟೆಸ್ಟ್ ಕೆ ಸಿ ಇ ಟಿ ಎಕ್ಸಾಮಿನೇಷನ್ನ ಸ್ಟಾರ್ಟಿಂಗ್ ಡೇಟ್ ಬಂದು 2ನೇ ಮಾರ್ಚಿಂದ ಶುರುವಾಗಿದೆ. ಕೊನೆಯ ದಿನಾಂಕ 5 ಏಪ್ರಿಲ್, ಅಂದರೆ ಒಂದು ತಿಂಗಳ ಟೈಮ್ ಇರುತ್ತೆ. ಅದರ ಒಳಗಡೆ ನೀವು ಇದನ್ನು ಸಬ್ಮಿಟ್ ಮಾಡಬಹುದು. ಈ ಸಬ್ಮಿಟ್ ಮಾಡೋಕ್ಕೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು. ಅಲ್ಲಿ ಹೋಗಿ ನೀವು ಇದನ್ನು ಸಬ್ಮಿಟ್ ಮಾಡಬೇಕು. ಸ್ಟಾರ್ಟಿಂಗ್ ಡೇಟ್ ಬಂದು 2ನೇ ಮಾರ್ಚ್ ಶುರುವಾಗಿದೆ ಆನ್ಲೈನ್ ಅಪ್ಲಿಕೇಶನ್. ಕೊನೆಯ ದಿನಾಂಕ ಬಂದು 5ನೇ ಏಪ್ರಿಲ್ ತನಕ ಡೇಟ್ ಇರುತ್ತೆ. ಸ್ನೇಹಿತರೆ, ಇದಾದ ಮೇಲೆ ನಾನು ನಿಮಗೆ ಈ ಒಂದು ಸಿ ಇ ಟಿಯನ್ನು ಯಾವ ಕೋರ್ಸ್ಗೆ ಎಲಿಜಿಬಲ್ ಇದೆ ಅಂತ ನಾನು ಹೇಳ್ತೇನೆ, ಲೀಸ್ಟ್ ಹೇಳ್ತೇನೆ, ನೋಟ್ ಮಾಡಿ. ಮೊದಲನೇದಾಗಿ ಇಂಜಿನಿಯರಿಂಗ್ ಹಾಗೂ ಟೆಕ್ನಾಲಜಿ ಕೋರ್ಸಸ್, ನಂತರ ಫಾರ್ಮ್ ಸೈನ್ಸ್ ಕೋರ್ಸಸ್, ಎಕ್ಸಾಂಪಲ್ ಬಿ ಎಸ್ ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್ ಎಕ್ಸೆಟ್ರಾ, ನಂತರ ಬ್ಯಾಚುಲರ್ ಆಫ್ ವೆಟರ್ನರಿ ಸೈನ್ಸ್ ಆ್ಯಂಡ್ ಅನಿಮಲ್ ಹಸ್ಬೆಂಡರಿ, ನಂತರ ಬಿ ಫಾರ್ಮಾ, ಡಿ ಫಾರ್ಮಾ, ನ್ಯಾಚುರೋಪತಿ ಆ್ಯಂಡ್ ಯೋಗ, ಈ ಎಲ್ಲ ಕೋರ್ಸ್ಗಳಿಗಾಗಿ ಸಿ ಇ ಟಿ ಪರೀಕ್ಷೆ ನಡೆಸಲಾಗುವುದು. ಇದಾದ ನಂತರ ಇದರೊಂದು ಪರೀಕ್ಷೆ ದಿನಾಂಕ ಬಂದು ಡೇಟ್ ವೈಸ್ ನಿಮಗೆ ಹೇಳ್ತೇನೆ ನಾನು. ಮೊದಲನೇ ದಿನ ಅಂದರೆ 20ನೇ ಮೇ 2023 ಶನಿವಾರದಂದು ಬೆಳಿಗ್ಗೆ 10:30 ಮಧ್ಯಾಹ್ನ ಬೆಳಿಗ್ಗೆ 11:50 ಬಯಾಲಜಿ ಪೇಪರ್ ಇರುತ್ತೆ. ನಂತರ ಅದೇ ದಿವಸ ಅಂದರೆ 20ನೇ ಮೇ ಮಧ್ಯಾಹ್ನ 2:30 to 3:50 ತನಕ ಮ್ಯಾಥಮೆಟಿಕ್ಸ್ ಇರುತ್ತೆ. ನಂತರ 2ನೇ ದಿನ ಅಂದರೆ 2023 ಭಾನುವಾರದಂದು ಬೆಳಿಗ್ಗೆ 10:30 to 11:50 ತನಕ ಫಿಸಿಕ್ಸ್ ಪೇಪರ್ ಇರುತ್ತೆ. ನಂತರ ಸಾಯಂಕಾಲ 2:30 to 3:50 ಕೆಮಿಸ್ಟ್ರಿ ಇರುತ್ತೆ. ಇವೆಲ್ಲ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಇರುತ್ತೆ. ನಂತರ ಸ್ನೇಹಿತರೆ, ಇದಕ್ಕೆ ಆನ್ಲೈನ್ಗೆ ಸಬ್ಮಿಟ್ ಮಾಡಲು ಬೇಕಾಗುವ ಒಂದು ದಾಖಲಾತಿ ಏನೇನಂದರೆ ಎಸ್ ಎಸ್ ಎಲ್ ಸಿಯ ಮಾರ್ಕ್ಸ್ ಕಾರ್ಡ್, ಅಂದರೆ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕ ನಮೂದಿಸಲು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತಪ್ಪದೆ ನೀವು ತೊಗೊಂಡು ಹೋಗ್ಬೇಕು. ನಂತರ ಹಿಂದಿನ ವರ್ಷದ ವಿದ್ಯಾರ್ಥಿಗಳು ಯಾರಾದರೂ ಈ ಸಲ ಸಿ ಇ ಟಿ ಬರೆಯೋ ಇಚ್ಛೆ ಇದ್ದರೆ ಅವರು ಸಹ ಇದನ್ನು ಹಾಕಬಹುದು. ಆದರೆ ಅವರು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೊತೆಗೆ ಅವ್ರ ಸೆಕೆಂಡರಿ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಅಲ್ಲಿ ನೀವು ತೊಗೊಂಡು ಹೋಗಬೇಕಾಗುತ್ತೆ ಅಪ್ಲೈ ಮಾಡೋಕ್ಕೆ. ನಂತರ ನಿಮ್ಮ ವರ್ಗ, ಆದಾಯ ಮತ್ತು ಜಾತಿ ಪ್ರಮಾಣಪತ್ರ ಎಲ್ಲ ನೀವು ಆರ್ ಡಿ ನಂಬರ್ಸನ್ನು ಎಲ್ಲ ರೆಡಿ ಮಾಡ್ಕೊಬೇಕು. ಅಂದರೆ ಆದಾಯ ಮತ್ತು ಜಾತಿ ಪ್ರಮಾಣಪತ್ರಗಳೆಲ್ಲ ನೀವು ರೆಡಿ ಮಾಡ್ಕೊಬೇಕು. ನಂತರ ಕನ್ನಡದಲ್ಲಿ ಅಧ್ಯಯನ ಮಾಡಿದ ವಿವರಗಳನ್ನು 1 to 12 ನೀವು ಏನು ಕರ್ನಾಟಕದಲ್ಲಿ ನೀವು ಏನು ಅಧ್ಯಯನ ಮಾಡಿದ್ದೀರಿ ಇವೆಲ್ಲ ಏನಿದೆ ನೀವು 1 to 12 ತನಕ ಎಲ್ಲ ಸ್ಟಡಿ ಸರ್ಟಿಫಿಕೇಟು ಬರ್ಸ್ಕೋಬೇಕು. ನಂತರ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಂತರ ಅಭ್ಯರ್ಥಿಯ ಸಹಿ ಹಾಗೂ ಒಂದು ಅಭ್ಯರ್ಥಿಯ ಒಂದು ಲೆಫ್ಟ್ ಥಂಬ್ ಇಂಪ್ರೆಷನ್, ಇವೆಲ್ಲ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಇಟ್ಕೊಳ್ಬೇಕು. ಅಂದರೆ ಸ್ಟಡಿ ಸರ್ಟಿಫಿಕೇಟ್ 1 to 12 ನೀವು ಎಲ್ಲಿ ಓದಿದ್ದೀರಿ ಅದೆಲ್ಲ ನೀವು ಇಯರ್ ವೈಸು ಡೀಟೇಲ್ಸನ್ನು ಅಲ್ಲಿ ತೊಗೊಂಡು ಹೋಗ್ಬೇಕು. ನಂತರ ನಿಮ್ಮ ಸಹಿ ಅಂದರೆ ಸಿಗ್ನೇಚರ್, ಆನಂತರ ನಿಮ್ಮ ಹೆಬ್ಬೆರಡು, ಲೆಫ್ಟ್ ಹೆಬ್ಬೆರಡು ಅಂದರೆ ಎಡಗೈ ಹೆಬ್ಬೆರಡು, ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿಕೊಂಡು ನೀವು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲು ಹೋಗಬೇಕು. ಈ ಸ್ನೇಹಿತರೆ, ಇದರ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ, ಪ್ರಾಬ್ಲಮ್ ಬಂದರೆ ನನಗೆ ಡಿಸ್ಕ್ರಿಪ್ಷನ್ಗೆ ಮೆಸೇಜ್ ಮಾಡಿ, ನಾನು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ತೇನೆ. ಮತ್ತು ಇದರ ಬಗ್ಗೆ ನಿಮಗೆ ಜಾಸ್ತಿ ಮಾಹಿತಿ ಬೇಕಂದರೆ ನೀವು ಕೆ ಇ ವೆಬ್ಸೈಟನ್ನು ವಿಸಿಟ್ ಮಾಡಬೇಕು. ಇದನ್ನು ಆನ್ಲೈನ್ ಸಬ್ಮಿಷನ್ ಮಾಡೋಕ್ಕೆ ನೀವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ವೆಬ್ಸೈಟನ್ನು ವಿಸಿಟ್ ಮಾಡಿ, ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೋದು. ಫಸ್ಟ್ ನಿಮ್ಮ ಅಕೌಂಟನ್ನು, ಖಾತೆಯನ್ನು, ಇಮೇಲ್ ನಂಬರ್, ಇಮೇಲ್ ಐ ಡಿ, ನಂತರ ಫೋನ್ ನಂಬರ್ ನೀವು ಹೆಸರನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡಬೇಕು. ನಂತರ ನಿಮ್ಮ ಇಮೇಲ್ಗೆ ಹಾಗೆ ನಿಮ್ಮ ಒಂದು ಫೋನ್ ನಂಬರಿಗೆ ಇದರ ಪಾಸ್ವರ್ಡ್ ಬರುತ್ತೆ, ಅದನ್ನು ನೀವು ಎಂಟ್ರಿ ಮಾಡಿ ನಿಮ್ಮ ಅಪ್ಲಿಕೇಶನ್ನ ಎಂಟ್ರಿ ಮಾಡ್ಬೋದು. ಆ ನಂತರ ಡೀಟೇಲ್ಸ್ ಎಲ್ಲ ನೀವು ಫಿಲಪ್ ಮಾಡ್ಬೋದು. ಈ ಒಂದು ಪ್ರೊಸೀಜರನ್ನು ನೀವು ಫಾಲೋ ಮಾಡಬೇಕು. ಇದರ ಮಧ್ಯೆ ಏನಾದರೂ ಡೌಟ್ಸ್ ಇದೆ ನನಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ನಂಬರ್ ಕೊಟ್ಟಿರ್ತೀನಿ, ಅದನ್ನು ಕಾಲ್ ಮಾಡಿ. ಸೊ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಥವಾ ನೀವು ಅಕ್ಕಪಕ್ಕ ಯಾವಾದರೂ
ಸಿಇಟಿ ಕನ್ನಡ ಸಿಇಟಿ ಎಕ್ಸಾಮಿನೇಷನ್ ಬರೆಯುವುದರಲ್ಲಿ ಅವರಿಗೆ ಇದನ್ನು ಶೇರ್ ಮಾಡಿ ಈ ಮಾಹಿತಿಯನ್ನು ಅವರಿಗೆ ನೀಡಿ ಕೊನೆಯ ದಿನಾಂಕ ಏಪ್ರಿಲ್ 4ನೇ ತಾರೀಕು ಇರುತ್ತೆ ಅದರ ಒಳಗಡೆ ನೀವು ಅವರಿಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಹೇಳಿ ಆದ ಕಾರಣ ಈ ಒಂದು ವಿಡಿಯೋನ ನಾನು ಮಾಡಿದ್ದೇನೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಂತರ ನನ್ನ ಯೂಟ್ಯೂಬ್ ಚಾನೆಲ್ ಆಲ್ ಇನ್ ಒನ್ ಯುವರ್ ಸಾಧನೆಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ